ಹೆಸನು ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಬಿಎಸ್ಪಿ ಶಾಸಕರು ಕೊಳ್ಳೇಗಾಲದಲ್ಲಿ ಬಿಜೆಪಿ ಸೇರಿದ್ದಾರೆ ಅಂಡ್ ಹನೂರಲ್ಲಿ ಮತ್ತೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅಂಡ್ ಈಗ ಪ್ರಸ್ತುತವಾಗಿ ಡಿಸೆಂಬರ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ನೋಡೋದೇ ಆದ್ರೆ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ನಾಗೇಂದ್ರ ಜೆಡಿಎಸ್ ಇಂದ ಮಂಜುನಾಥ್ ಘೋಷಣೆಯಾಗಿದೆ ಮಂಜುನಾಥ್ ಹೆಸರು ಅಂಡ್ ಬಿಜೆಪಿಯಿಂದ ಪ್ರೀತನ್ ನಾಗಪ್ಪ ಅಥವಾ ಬಿ ವೆಂಕಟೇಶ್ ಅಥವಾ ಸೋಮಣ್ಣ ಬರಬಹುದು ಅಂತ ಬಟ್ ಸೋಮಣ್ಣ ಬಗ್ಗೆ ಹೇಳಿಲ್ಲ ಸೊ ಇಲ್ಲಿ ಪ್ರೀತನ್ ನಾಗಪ್ಪ ಹೊಸ ಗಾಗಿ ಫೈಟ್ ನಡೀತಾ ಇದೆ ಇಲ್ಲಿ ಏನು ಅಂತಂದ್ರೆ ಜೆ ಡಿ ಎಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇದೆ ಇದಾಗಿದೆ ಬಿಜೆಪಿಯ ಗೊಂದಲ ನರೇಂದ್ರ ಅವರ ಸತತವಾದ ಗೆಲುವು ಅವ್ರ ಬಗ್ಗೆ ಇರತಕ್ಕಂಥ ಲಿಟಲ್ ಬಿಟ್ ಏನು ಅಸಮಾಧಾನ ಅದು ಬಿಜೆಪಿಗಿಂತ ಜೆಡಿಎಸ್ ಕಡೆ ಹೋಲ್ತಾ ಇದೆ ಲಾಭ ಸೊ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ನಲ್ಲಿ ನ ಮಂಜುನಾಥ್ ಅನೂರಿನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈಗ ಲಾಸ್ಟ್ ತ್ರೀ ಡೇಸ್ ಬ್ಯಾಕ್ ಅನೌನ್ಸ್ ಆಯಿತು ಮಂಜುನಾಥ್ ಟಿಕೆಟ್ ಅನೌನ್ಸ್ ಆಗಿದ್ದು ಸೊ ನರೇಂದ್ರ ಸಹವಾಗಿ ಗೆಲ್ಕೊಂಡು ಬರ್ತಾನೆ ಇದ್ದಾರೆ ಅವ್ರ ತಂದೆ ಕೂಡ ಗೆಲ್ತಿವ್ರು ಹೌದು ಕ್ಷೇತ್ರದಲ್ಲಿ ಒಂದ್ ರೀತಿ ಅನೂರ್ ಕ್ಷೇತ್ರ ಅಂದ್ರೆ ನರೇಂದ್ರ ಅವ್ರ ಫ್ಯಾಮಿಲಿ ಫುಲ್ ಹೋಲ್ಡ್ ಅನ್ನ ಇಟ್ಕೊಂಡಿದೆ ಒಂದ್ ಕಡೆ ಬಿಜೆಪಿಯ ಗೊಂದಲ ಟಿಕೆಟ್ ಪ್ರೀತನ್ ನಾಗಪ್ಪ ಲಾಸ್ಟ್ ಟೈಮ್ ಸೋತ ಮೇಲೆ ಅವರು ಸ್ವಲ್ಪ ಕಾನ್ಸ್ಟರ್ ಓಡಾಡಿದ್ರೆ ಸ್ವಲ್ಪ ಪಾಸಿಟಿವ್ ಆಗ್ತಾ ಇತ್ತು ಬಟ್ ಉಳ್ಕೊಳ್ಳಿಲ್ಲ ಅವರೆಲ್ಲ ಸ್ವಲ್ಪ ಗೊಂದಲ ಇತ್ತು ಈಗ ಬಿ ಬಿ ವೆಂಕಟೇಶ್ ಕೂಡ ಟಿಕೆಟ್ ಕೇಳ್ತಿದ್ದಾರೆ ಸೊ ಓಕೆ ಬಿಜೆಪಿಯಲ್ಲಿ ಗೊಂದಲ ಇದೆ ಸೊ ನರೇಂದ್ರ ಎಲ್ಲಿ ವೀಕ್ ಆಗ್ತಿದಾರೆ ಈಗ ಅಂತ ನರೇಂದ್ರ ಜಾತಿ ಮೀರಿದ್ ರಾಜಕಾರಣಿ ನರೇಂದ್ರ ಅವ್ರಿಗೆ ಜಾತಿ ಹೋಗ್ಲಿಕ್ಕೆ ಸಂಬಂಧಪಟ್ಟ ಹೆಚ್ಚು ವೋಟರ್ಸ್ ಇಲ್ಲ ಅಂದ್ರು ಜನಗಳನ್ನ ನೀಟಾಗಿ ಇಟ್ಕೊಳ್ಳುವಂತ ಕೆಪಾಸಿಟಿ ಅವ್ರ ತಂದೆಯವ್ರಿಗೂ ಇತ್ತು ಇವ್ರಿಗೂ ಇತ್ತು ಆದರೆ ಇಷ್ಟು ವರ್ಷದ ಚೇಂಜಸ್ ಬೇಕು ಅಂತ ಈ ನಾಗಪ್ಪ ಅವ್ರ ಫ್ಯಾಮಿಲಿ ಚುನಾವಣೆ ಬಂದಾಗ ಹಿಂಗ ಮಾಡ್ತಿದ್ರು ಅಷ್ಟೇ ವರ್ಸಸ್ ನರೇಂದ್ರ ವರ್ಸಸ್ ಪ್ರಮೀಳಾ ನಾಗಪ್ಪ ರಾಜಗೌಡ ವರ್ಸಸ್ ನಾಗಪ್ಪ ಅಂತಿತ್ತು ಬಟ್ ಇಲ್ಲಿ ಮಂಜುನಾಥ್ ಮತ್ತೆ ಬಿ ವೆಂಕಟೇಶ್ ಇದ್ದಿದೆಯಲ್ಲ ಡಿಫ್ರೆಂಟ್ ರಾಜಕೀಯ ಜನಾಶಯ ಸೇವಾ ಟ್ರಸ್ಟ್ ಮಾಡ್ಕೊಂಡಂಗೆ ಐತಿ ಇವರು ಬಿ ವೆಂಕಟೇಶ್ ಒಂದು ಮಂಜುನಾಥ್ ಕಡೆ ಬರೀ ಟಫ್ ಕೊಟ್ಟಿದ್ರು ಅದಾದ್ಮೇಲೆ ಕ್ಷೇತ್ರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡ್ರು ಈ ಹಿಂದೆ ನಾಗಪ್ಪ ಅವರು ಅದನ್ನ ಮಾಡ್ತಿರ್ಲಿಲ್ಲ ಪ್ರಮೀಳಾ ನಾಗಪ್ಪ ಅದನ್ನ ಮಾಡ್ತಿರ್ಲಿಲ್ಲ ಪ್ರೀತರು ಅದನ್ನ ಮಾಡ್ತಿರ್ಲಿಲ್ಲ ಅದನ್ನ ಇವ್ರಿಬ್ರು ಮಾಡಕ್ ಶುರು ಅದು ಮಂಜುನಾಥ್ ಅದನ್ನ ಸ್ವಲ್ಪ ಹೆಚ್ಚಾಗಿ ತಗೊಂಡು ಹೋಗೋಕೆ ಈಗ ಈಗ ಕ್ಯಾಚ್ ಆಗಿದೆ ಅವ್ರಿಗೆ ಟ್ರಯಾಂಗಲ್ ಫೈಟ್ ಇದೆ ಅನೂರು ಚಾಮರಾಜನಗರ ವರ್ಸಸ್ ಗುಂಡ್ಲುಪೇಟೆ ವರ್ಸಸ್ ಫೈಟ್ ಇದ್ರೆ ಅನೂರ ಟ್ರಯಾಂಗಲ್ ಫೈಟ್ ಕೂಡ ವರ್ಸಸ್ ಸ್ವಲ್ಪ ಕೊಳ್ಳೆಗಾಲದಲ್ಲಿ ಆಚೆಚ್ಚು ಅಷ್ಟೇ ಈ ಅನೂರ್ ಮಾತ್ರ ಚಾಮರಾಜನಗರ ಜಿಲ್ಲೆ ಟ್ರಯಾಂಗಲ್ ಫೈಟ್ ಇತ್ತು ಸ್ವಲ್ಪ ಮೊನ್ನೆ ಮಂಜುನಾಥ್ ಕೈಕೊಂಡಿದ್ದಾರೆ ಸೋಮಣ್ಣ ಬರ್ತಾರಂತೆ ಅಂತ ಚರ್ಚೆ ಆಗ್ತಾ ಇದೆ ಬರಲ್ಲ ಸದ್ಯಕ್ಕೆ ಗೋವಿಂದ ರಾಜನಗರದಲ್ಲಿ ಈಗ ಬೆಂಗಳೂರು ಬಿಜೆಪಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಪ್ರಕಾಶ್ ಟಿಕೆಟ್ ಕೊಟ್ಟವ್ರೆ ಅಲ್ಲಿ ಪ್ರಕಾಶ್ ಒಕ್ಲಿಗರು ಓಟ್ ಕಿತ್ರ ಸಾಕು ಜೆಡಿಎಸ್ ಓಟ ಹ್ಮ್ ಸೋಮಸೌಧ ಮಟ್ಟ ಆರಾಮಾಗಿ ನೋಡೋಣ ಈ ಕ್ಷಣಕ್ಕೆ ಜೆಡಿಎಸ್ ನ ಮಂಜುನಾಥ್ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯಿಸ್ಕೊಂಡಿದ್ದಾರೆ ಮುಂದಿನ ವಿಧಾನಸಭಾ ಕ್ಷೇತ್ರ ಕೊಳೆಗಾಲ ಸೊ ಕೊಳೆಗಾಲದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿ ಎಸ್ ಪಿ ಇಂದ ಆಗಿದ್ದಂತ ಎನ್ ಮಹೇಶ್ ಈಗ ಬಿಜೆಪಿ ಇದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಂದ್ರೆ ನೆಕ್ಸ್ಟ್ ಬಿಜೆಪಿ ಬಿಜೆಪಿಯಿಂದ ಎನ್ ಮಹೇಶ್ ಗೆ ಟಿಕೆಟ್ ಕೊಡೋದು ಕನ್ಫರ್ಮು ಆದ್ರೆ ಅಲ್ಲಿ ನಂಜುಂಡ್ ಸ್ವಾಮಿ ನನಗೆ ಟಿಕೆಟ್ ಕೊಡಿ ಅಂತ ಸ್ವಲ್ಪ ಕಾಟ ಕೊಡ್ತಿದ್ದಾರೆ ನನಗೆ ಬಿ ಜೆ ಪಿಯಲ್ಲಿ ನಾನು ಪಿಯಲ್ಲಿ ಇದೆ ನನಗೆ ಟಿಕೆಟ್ ಕೊಡಿ ಅಂತ ಅವರು ಕಾಟ ಕೊಡ್ತಿದ್ದಾರೆ ಹಾಗಾಗಿ ಇಬ್ಬರು ನಡುವೆ ಒಂದು ರೀತಿ ಗೊಂದಲ ಇದೆ ಆದರೂ ಕೂಡ ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಪಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅವಮಾನ ಆಗ್ಬಹುದು ಆರ್ ಶಂಕರ್ ಥರ ಮಾಡಲ್ಲ ಅನ್ಕೋತೀನಿ ನೋಡೋಣ ಎನ್ ಮಹೇಶ್ಗೆ ಈಗ ಬಿ ಜೆ ಪಿಯಿಂದ ಟಿಕೆಟ್ ಬಹುತೇಕ ಫಿಕ್ಸ್ ಆಗ್ಬೋದು ಇನ್ನು ಕಾಂಗ್ರೆಸ್ನಿಂದ ಎ ಆರ್ ಕೃಷ್ಣಮೂರ್ತಿ ಜೊತೆಗೆ ಜಯಣ್ಣ ಬಾಲರಾಜ್ ಮೂರು ಜನ ಆಸ್ಪ್ರೆಂಟ್ ಇದ್ದಾರೆ ಎ ಆರ್ ಕೃಷ್ಣಮೂರ್ತಿಗೆ ಟಿಕೆಟ್ ಸಿಗಬಹುದೇನೋ ಅನ್ನೋ ಒಂದು ಚಾನ್ಸ್ ಇದೆ ನೋಡೋಣ ಎ ಆರ್ ಕೃಷ್ಣಮೂರ್ತಿ ಕೊಡ್ತಾರ ಅಥವಾ ಬೇರೆಯವ್ರಿಗೆ ಟಿಕೆಟ್ ಕೊಡ್ತಾರ ಅಂತ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ಗೆ ಇನ್ನು ಯಾರೋ ಅಭ್ಯರ್ಥಿ ಅನ್ನೋದು ಕ್ಲಿಯರ್ ಇಲ್ಲ ನೋಡೋಣ ಯಾರನ್ನ ಅಭ್ಯರ್ಥಿ ಆಗ್ತಾರೆ ಅಂತ ಯಾರೂ ಕೂಡ ಅಷ್ಟೊಂದು ಪ್ರಬಲವಾಗಿಲ್ಲ ಸದ್ಯಕ್ಕಲ್ಲಿ ಕೊಳೆಗಾಲ ಈಗ ಸದ್ಯದ ಮಟ್ಟಿಗೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ನ ಏನು ಪೈಪೋಟಿ ಜಿದ್ದಾಜಿದ್ದಿನ ಪೈಪೋಟಿ ಇದೆ ನಮ್ಮ ಡಿಸೆಂಬರ್ ಕರ್ನಾಟಕ ಟಿ ವಿಯ ಡಿಸೆಂಬರ್ನ ಮೆಗಾ ಸರ್ವೆ ಪ್ರಕಾರ ಬಿ ಜೆ ಪಿಯ ಅಭ್ಯರ್ಥಿ ಆಗಬಹುದು ಎನ್ ಮಹೇಶ್ ಅವರು ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಕೊಲೆಗಳ ಕೊಳೆಗಾಲ ಮಹೇಶ್ ಸಿಎಸ್ಪಿ ನಿದಂತ ಮಹೇಶ್ ಬಿಜೆಪಿ ಸೇರಿದ್ದಾರೆ ಸ್ವಾಮಿ ಕೂಡ ನಮ್ಗೆ ಅಂತ ಟಿಕೆಟ್ ಕೇಳ್ತಾ ಇದ್ದಾರೆ ಮಹೇಶ್ ಅವರಿಗೆ ಟಿಕೆಟ್ ಗ್ಯಾರಂಟಿ ಮಾಡ್ಕೊಂಡೆ ಪಾರ್ಟಿಗೆ ಸೇರಿಸ್ಕೊಂಡು ಇವ್ರಿಗೆ ಹೇಳೋದು ಅಂತ ಇಂಟರ್ನಲ್ ಮ್ಯಾಟ್ರಿಗಳು ಎರಡನೇದು ಎಲ್ರು ಪಕ್ಷ ಕ್ರಾಸ್ ವೋಟಿಂಗ್ ಮಾಡಿ ಬಿಜೆಪಿ ಸರ್ಕಾರ ಬರಕ್ಕೆ ಹೆಂಗ್ ಕಾರಣ ಆದ್ರೂ ಮಹೇಶ್ ಕೂಡ ಅಬ್ಸೆಂಟ್ ಆಗ್ಬಿಟ್ಟು ಬಿಜೆಪಿ ಸರ್ಕಾರ ಕಾರಣ ಆದ್ರು ಅವರೆಲ್ಲ ಮಿನಿಸ್ಟರ್ ಆದ್ರೂ ಎಪ್ಪ ಮಿನಿಸ್ಟರ್ ಆಗಲಿಲ್ಲ ಮಿನಿಸ್ಟರ್ ಆಗ್ಲೇಬೇಕು ಅಂದ್ರೆ ಮಹೇಶ್ ಮಿನಿಸ್ಟರ್ ಆಗ್ತಿದ್ರು ಬಟ್ ಇಲ್ಲಿ ಮಿನಿಸ್ಟರ್ ಆಗಲಿಲ್ಲ ಮಹೇಶ್ ಮಹೇಶ್ ಗೆ ಸ್ವಂತ ವರ್ಚಸ್ ಇದೆ ಇಷ್ಟೆಲ್ಲ ನಂಜುಂಡ್ ಸ್ವಾಮಿ ಆಚೆಚೆ ವ್ಯತ್ಯಾಸಗಳಿದ್ರು ಅವರು ಬಿಎಸ್ಪಿಯಿಂದ ಅನರ್ಹ ನಗರಸಭಾ ಬಹಳ ಗೆದ್ದು ಬಿಜೆಪಿ ಲೀಡರ್ ರೈಟ್ ಅಂದ್ರೆ ದಲಿತ ಬಲ ಸಮುದಾಯಕ್ಕೆ ಸೇರಿದ್ರು ಬಿಜೆಪಿಗೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ದಲಿತ ಮತಗಳನ್ನ ತಂದು ಕೊಡುವಂತ ಕೆಪಾಸಿಟಿ ಮಹೇಶ್ ಕಡೆ ಮಹೇಶ್ ಮಳವಳ್ಳಿ ಮಂಡ್ಯದಲ್ಲಿ ಚಾಮರಾಜನಗರ ಆಚೆ ಮಹೇಶ್ ತನ್ನದೇ ಆದ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಸೊ ಮಹೇಶ್ ಕೆ ಬಿಜೆಪಿ ಟಿಕೆಟ್ ಫಿಕ್ಸ್ ಅಂಡ್ ಕಾಂಗ್ರೆಸ್ ಇಂದ ಬಾಲ್ ರಾಜು ಜಯ ಡಿಕೆಶಿ ಟಿಕೆಟ್ ಕೊಡ್ತಾರೆ ಅಂತವ್ರೆ ಜಯಣ್ಣನ ನೆಕ್ಸ್ಟ್ ಎಂ ನಂಗ ಕೊಡ್ತಾರೆ ಅಂತ ಎ ಆರ್ ಕೃಷ್ಣ ಪಾಪ ಬಾಳ ವರ್ಷದಿಂದ ಅವ್ರ ಕಾಯ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಿಂದ ಸೋಲ್ತಾವ್ರ ಮನುಷ್ಯ ಸತತವಾಗಿ ಸೋಲ್ತವ್ರೆ ಇಲ್ಲ ಇಪ್ಪತ್ತೇಳು ವರ್ಷ ಸೋಲು 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 ಯಾರ್ ಕೃಷ್ಣ ಮೂರ್ತಿಗೆ ಬಟ್ ಯಾರ್ ಕೃಷ್ಣಮೂರ್ತಿ ಟಿಕೆಟ್ ಅಂತ ಹೇಳಾಗ್ತದೆ ಜೆಡಿಎಸ್ ಯಾರೋ ಟಿಕೆಟ್ ಸಿಗದ್ರೆ ಹೋಗಲ್ ಹೋಗ್ತಾರೆ ಹೋಗ್ಬೋದು ಯಾರ್ ಕೃಷ್ಣಮೂರ್ತಿ ಕಾಂಗ್ರೆಸ್ ಟಿಕೆಟ್ ಸಿಗಿದ್ರೆ ಬಾಲ ಜೆಡಿಎಸ್ ಹೋಗ್ಬಹುದು ಇಲ್ಲ ಸ್ವಾಮಿ ಹೋಗ್ಬೋದು ಇಲ್ಲ ಬಾಲರಾಜ್ ಕೊಟ್ರೆ ಎ ಆರ್ ಕೃಷ್ಣಮೂರ್ತಿ ಹೋಗ್ಬಹುದು ಇದೆ ಬಟ್ ಜೆಡಿಎಸ್ ಯಾರೋ ಒಬ್ರು ಕನೆಕ್ಟ್ ಆಯ್ತಾರೆ ಬಟ್ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ಬಿಜೆಪಿ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಮತ್ತೆ ಮಹೇಶ್ ಅವರ ಶಕ್ತಿ ಸೇರಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಮುಂದಿನ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರ ಚಾಮರಾಜನಗರದಲ್ಲಿ ಪುಟ್ಟರಂಗ್ ಶೆಟ್ಟಿ ಅವರು ನಿರಂತರವಾಗಿ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಉಪ್ಪಾನ ಸಮುದಾಯಕ್ಕೆ ಸೇರಿದವರು ಯಡಿಯೂರಪ್ಪ ಸಾರಿ ಸಿದ್ದರಾಮಯ್ಯ ಗೌರ್ಮೆಂಟ್ ಮಿನಿಸ್ಟರ್ ಆಗಿದ್ರು ಅಂಡ್ ಬಿಜೆಪಿಯಿಂದ ನಾಗಶ್ರೀ ಪ್ರತಾಪ್ ಅವ್ರ ತಂದೆ ಗುಸ್ವಾಮಿ ಎಮ್ ಎಲ್ ಎ ಆಗಿದ್ರು ಈಕೆ ಕೂಡ ಜಿಲ್ಲಾ ಪಂಚಾಯತ್ ಮೆಂಬರು ಆಗಿದ್ರು ಅಂಡ್ ಜೊತೆಗೆ ರಾಮಚಂದ್ರ ಅವರು ಕೂಡ ಟಿಕೆಟ್ ಆಸ್ಪಿಡೆಂಟ್ ಅಂಡ್ ಮಲ್ಲೇಶ್ ಕೂಡ ಆಸ್ಪಿಡೆಂಟ್ ವಿ ಸೋಮಣ್ಣ ಹೆಸರು ಕೂಡ ಇದೆ ಬಟ್ ಇಲ್ಲಿ ನಾಗಶ್ರೀ ಪ್ರತಾಪ್ ಬಹುತೇಕ ಟಿಕೆಟ್ ಕನ್ಫರ್ಮ್ ಹೇಳಲಾಗ್ತಿದೆ ಸದ್ಯಕ್ಕೆ ಚೇಂಜ್ ಆಗ್ಬೋದು ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಫೈಟ್ ಹಣಾಣಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಫೈಟ್ ಜೆ ಡಿ ಎಸ್ ಇಲ್ಲಿ ಪ್ರಬಲವಾಗಿಲ್ಲ ಇಲ್ಲ ಬಿ ಎಸ್ ಪಿ ಜೆ ಡಿ ಎಸ್ ಪ್ರಬಲವಾಗಿದೆ ಅಂಡ್ ಇಲ್ಲಿ ಕಾಂಗ್ರೆಸ್ ಈಗಲೂ ಸಹ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪುಟ್ರಂಗ್ ಶೆಟ್ಟಿ ಮತ್ತೆ ಗೆಲ್ಲದ ಇಪ್ಪತ್ತ್ ಮೂವ್ ಸಾವಿರ ಇಡೇನಿಲ್ಲ ಐದ್ ಸಾವಿರ ಹತ್ ಸಾವಿರ ಇದಿಷ್ಟೇ ಬಟ್ ಈಗಲೂ ಕೂಡ ಪುಟರಂಗ್ ಶೆಟ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸತತವಾಗಿ ಗೆದ್ದಾರೆ ಪುಟ್ರಂಗ್ ಶೆಟ್ಟಿ ಕಾಂಗ್ರೆಸ್ನಿಂದ ಕಂಟಿನ್ಯೂಸ್ ಆಗಿ ಎಲ್ ಎ ಸೊ ಅಲ್ಲಿ ನಾಗಶ್ರೀ ಪ್ರತಾಪ್ಗೆ ಟಿಕೆಟ್ ಕೊಡಬಹುದು ಅವರು ವಕೀಲರು ವೃತ್ತಿಯಲ್ಲಿ ವಕೀಲರಾಗಿದ್ರು ಸ್ವಲ್ಪ ಪಂಚಾಯತ್ ಮೆಂಬರ್ ಕೂಡ ಅವ್ರ ತಂದೆ ಎಂ ಎಲ್ ಆಗಿದ್ರು ಇದೆಲ್ಲ ಇದೆ ಈಗ ಪಟೇಲ್ರು ಒಳ್ಳೆಯವರು ಅಂದ ತಕ್ಷಣ ಪಟೇಲ್ರ ಮಗ ಪೋಲಿ ಆಗಿದ್ರು ಒಪ್ಕೋಬೇಕಾ ಅಂದ್ರೆ ನಿಮಗೆ ಎಕ್ಸಾಂಪಲ್ ಇಲ್ಲ ಗುರುಸ್ವಾಮಿ ಅವ್ರಿಗೆ ಆ ಸ್ಟ್ರೆಂತ್ ಇತ್ತು ಅಂತ ತಕ್ಷಣ ನಾಗೇಶ್ ಕೂಡ ಸ್ಟ್ರೆಂತ್ ಇದೆ ಅದಾಗತ್ತೆ ಅನ್ನೋದಲ್ಲ ಸೊ ಹಣ ಬಲ ಎಕ್ವೇಶನ್ಸ್ ಮಾಡೋದು ಚುನಾವಣೆ ಮಾಡೋದು ಈಸಿ ಟಾಸ್ಕ್ ಬಟ್ ಅಲ್ಲ ಜಿಲ್ಲಾ ಪಂಚಾಯತ್ ಅಲ್ಲಿ ಗೆದ್ದವರು ಗೆದ್ದವ್ರೆ ಅವ್ರಿಗೆ ಇದು ಮಾಡುತ್ತೆ ಆದ್ರೆ ಏನೇ ಆದ್ರೂ ಪುಟ್ರ ಶೆಟ್ರು ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದಾರೆ ಅಂಡ್ ಚಾಮರಾಜನಗರ ಜಿಲ್ಲೆಯ ನಾಲ್ಕನೇ ಕ್ಷೇತ್ರ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿ ನಿರಂಜನ್ ಕುಮಾರ್ ಶಾಸಕರು ಈ ಸರ್ ಕೂಡ ಬಿಜೆಪಿಯಿಂದ ನಿರಂಜನ್ ಕುಮಾರ್ ಟಿಕೆಟ್ ಆದ್ರೆ ಈ ಗ್ಯಾಪ್ ಅಲ್ಲಿ ಮೂಡ್ಗೂರು ಸುನೀಲ್ ಆಲೂ ಒಕ್ಕೂಟದ ಅಧ್ಯಕ್ಷ ಸೋಮಣ್ಣ ಅವರ ಬೆಂಬಲಿಗೆ ಅವರು ಕೂಡ ಕೇಳ್ತಾರೆ ಅವರು ಬಂಡೆದು ಗೆತ್ಕೊಂಡಿದ್ರು ಆಲೂ ಒಟ್ಟು ಅಧ್ಯಕ್ಷರಾಗಿದ್ದಾರೆ ನಿರಂಜನ್ ವಿರುದ್ಧವಾಗಿ ಕೇಳ್ತಾವ್ರೆ ಅಂಡ್ ಗಣೇಶ್ ಪ್ರಸಾದ್ ಅಂದ್ರೆ ಮಾಧೇವ್ ಪ್ರಸಾದ್ ಮಗ ಇಲ್ಲಿ ಗಣೇಶ್ ಪ್ರಸಾದ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಅಂಡ್ ಜೆಡಿಎಸ್ ಇಂದ ಕಡಬೂರು ಮಂಜುನಾಥ್ಗೆ ಟಿಕೆಟ್ ಕಡಬೂರು ಮಂಜುನಾಥ್ ಹಿಂದೆ ಬಿಜೆಪಿ ನಲ್ಲಿ ಇದ್ರು ಅವ್ರಿಗೆ ಟಿಕೆಟ್ ಈಗ ನಿನ್ನೆಷ್ಟೇ ಮಂಡ್ಯದಲ್ಲಿ ಘೋಷಣೆ ಮಾಡಿದ ಇಲ್ಲಿ ಇದೆಲ್ಲದರ ನೋಡಬೇಕು ನಿರಂಜನ್ ಕುಮಾರ್ ಆಕ್ಟಿವ್ ಆಗಿರೋ ಕಾರಣ ಆಕ್ಟಿವ್ ಇರೋ ಕಾರಣ ಬಿಜೆಪಿ ಇಷ್ಟೆಲ್ಲ ಬಂಡಾಯ ಎದುರು ಸಹ ನಿರಂಜನ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಂದ್ರೆ ಬಹಿರಂಗ ಆಗಿಲ್ವಲ್ಲ ನಾನು ಬಿಟ್ಟು ನಾನು ಬೇರೆ ಪಾರ್ಟಿಗೆ ಹೋಗಿ ಮಾಡ್ತೀನಿ ಅಂತ ಯಾರು ಹೋಗಿಲ್ವಲ್ಲ ಹೋಗಿಲ್ಲ ಅಂದ್ರೆ ಕಡೂರು ಮಂಜುನಾಥ್ ಬಂದಿದ್ದಾರೆ ನಿರಂಜನ ಸೋಲ್ಸುವಷ್ಟು ಮತ ಈ ಕಡೆಗೆ ಶಿಫ್ಟ್ ಮಾಡಿಲ್ಲ ಅನ್ನೋದು ಒಂದು ಮಾತು ಅಲ್ಲಿ ಏನ್ ಚೆಚ್ಚಾಗಿ ಈಗ ಕಡೂರು ಮಂಜುನಾಥ್ಗೆ ಬಿಜೆಪಿ ಮೊದಲು ಮೊದಲವರು ಈಗ ಜೆಡಿಎಸ್ ಬಂದಿದ್ದಾರೆ ಮತ್ತೆ ಟಿಕೆಟ್ ಅನೌನ್ಸ್ ಆಗಿದೆ ಆಮೇಲೆ ಇವರು ಸುನೀಲ್ ಇದಾರಲ್ಲ ಹಲವು ಅಧ್ಯಕ್ಷ ಇವರಿಗೆ ಸಪೋರ್ಟ್ ಮಾಡಿಲ್ಲ ನಿರಂಜನ್ ಕುಮಾರ್ ರೆಬಲ್ ಆಗಿದೆ ರೆಬಲ್ ಆಗಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಕಡ್ಬುರ್ ಮಂಜುನಾಥ್ಗೆ ಇವ್ರು ಸಪೋರ್ಟ್ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತದೆ ಮಾಡಿದ್ರೆ ಕಡಬೂರ್ ಮಂಜುನಾಥ್ ಗೆಲ್ತಾರ ಬಿಡ್ತಾರ ಗೊತ್ತಿಲ್ಲ ಗಣೇಶ್ ಪ್ರಸಾದ್ ಗೆಲ್ ಬಿಡ್ತಾರ ಇನ್ನೂ ಮಾಡಿಲ್ವಲ್ಲ ಹಾಗಾಗಿ ಸದ್ಯಕ್ಕೆ ಈ ತಿಂಗಳು ಬಿಜೆಪಿ ಡಿಸೆಂಬರ್ ಬಿಜೆಪಿ ನಿರಂಜನ್ ಕುಮಾರ್ ಮುನ್ನಡೆಯನ್ನು ಕಾಯಿಸ್ಕೊಂಡಿದ್ರ ನೀವ್ ಹೇಳ್ದಂಗೆ ಸುನಿಲ್ ಹೋಗ್ಬಿಟ್ಟು ಮಂಜುನಾಥ್ಗೆ ಕೈ ಹಿಡಿದ್ರೆ ಮಂಜುನಾಥ್ ಸ್ಟ್ರೇ ವೋಟ್ ಶೇರ್ ಜಾಸ್ತಿ ಅನ್ನೋ ಗೆಲ್ಲದ ಕಷ್ಟ ಗಣೇಶ್ ವಿಶ್ವ ಮತ್ತೆ ಅವಕಾಶ ಆಗ್ಬೋದು ಬೇರೆ ಆಗುತ್ತೆ ಅದು ಆಫ್ಟರ್ ಆ ಸೇರ್ಪಡೆ ಗೀರ್ಪಡೆ ಎಲ್ಲ ಆದ್ಮೇಲೆ ಬಟ್ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಎರಡರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಒಂದಲ್ಲಿ ಜೆಡಿಎಸ್ ಎಲ್ಲಪ್ಪ ಅಂತಂದ್ರೆ ಅನೂರಲ್ಲಿ ಜೆಡಿಎಸ್ ಕೊಳ್ಳೇಗಾಲದಲ್ಲಿ ಬಿಜೆಪಿ ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಮುನ್ನಡೆ ಇದ್ರೆ ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ